ಬನ್ನಿ ಹತ್ರ ಮಾತಾಡಿ. ನಾನು 2 ದಿವಸದಿಂದ ಪ್ರಚಾರ ಮಾಡ್ತಿದ್ದೀನಿ. ನಾನು ಎಲ್ಲಿ ಹೋದ್ರೂ ಅಷ್ಟೇ, ಅದು ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಇರುತ್ತೆ ರೆಸ್ಪಾನ್ಸ್ ಅಂತ. ಎಲ್ಲರೂ ನನಗೆ ಭಾಳ ವೆಲ್ಕಮ್ ಮಾಡಿ, ನಿಮಗೆ ನಾವು ಮಾಡೋದು ನಾವು ಭಾಳ ತಪ್ಪು ಮಾಡಿದ್ದೀವಿ, ಇನ್ನು ಮುಂದೆ ಆ ಥರ ಆಗಲ್ಲ, ನಾವು ಒಬ್ಬ ಒಳ್ಳೆ ಲೀಡರ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಎಲ್ಲರೂ ತುಂಬಾ ನಮಗೆ ನನಗೆ ಪ್ರೋತ್ಸಾಹ ಪ್ರೀತಿ ತೋರಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲನೇದಾಗಿ ಯಾರಿಗೂ ಕೂಡ ಈ ರೀತಿ ಅವಕಾಶ ಸಿಗಲಿಲ್ಲ. ಮೊದಲನೇ ಬಾರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಗೆಲ್ಲುವಂತ ನಿರೀಕ್ಷೆ ಇದೆ? ಖಂಡಿತ ನಿರೀಕ್ಷೆ ಇದೆ ನನಗೆ. ಈ ಜನರ ಪ್ರೀತಿ ನೋಡಿ ನನಗೆ 2 ದಿವಸದಲ್ಲೇ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ, ಖಂಡಿತ ನಮ್ಮ ಮನೆಯವ್ರಿಗೆ ಈ ಸರಿ ಜಯ ಸಿಗುತ್ತೆ ಅಂತ. ಅವ್ರು ಮಿನಿಸ್ಟರ್ ಆಗಿ ಒಳ್ಳೆ ಕಾರ್ಯಗಳು ಮಾಡಿದ್ರು, ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಆಗಿದೆ. ಈ ಬಾರಿ ಮತದಾರರು ಆ ಕೆಲಸ ಮಾಡ್ತಾರ, ಇಲ್ಲಾಂದ್ರೆ ಗೆಲ್ಲಿಸುವಂತ ಕೆಲಸ ಮಾಡ್ತಾರ? ಇಲ್ಲ, ಈ ಸರಿ ಅವ್ರಿಗೆಲ್ಲ ಮನವರಿಕೆ ಆಗಿರೋದ್ರಿಂದ ಎಲ್ಲ ವಿನ್ ಆಗೋದಕ್ಕೇನೆ ಅವ್ರೆಲ್ಲರೂ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ನನಗೆ. ಸೊ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಈ ಸರಿ. ಯಾವ ರೀತಿ ಮೇಡಮ್ ಚುನಾವಣಾ ಪ್ರಚಾರ ಕಾರ್ಯ ಯಾವ ರೀತಿ ಇದೆ? ನಾನು 2ನೇ ದಿನ ಇದು. ಜನರ ಪ್ರೀತಿ ನೋಡಿ ಬಹಳ ಎಮೋಷನಲ್ ಆಗ್ತಾ ಇದ್ದೀನಿ ಅಷ್ಟೇ, ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಹೋಗಿ ನಾನು ಮತಯಾಚನೆ ಮಾಡ್ತಾ ಇದ್ರೆ ಆ ಪ್ರೀತಿನೇ ಒಂದು ಸ್ಫೂರ್ತಿ ಆಗ್ತಾ ಇದೆ ನನಗೆ. ಮೊದಲನೇ ಬಾರಿ ಪಾರ್ಲಿಮೆಂಟ್ಗೆ ಅವ್ರ ಟಿಕೆಟ್ ಸಿಕ್ಕಿರೋದ್ರಿಂದ ಅವ್ರ ಕೆಲ್ಸ ಮಾಡಿದಾರಲ್ಲ, ಆ ಕೆಲ್ಸನ ಅವರು ಕಂಟಿನ್ಯೂ ಮಾಡ್ಬೇಕು ಅನ್ನೋ ಒಂದು ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಹಂಗಾಗಿ ಅವ್ರಿಗೆ ಅದು ಕಂಟಿನ್ಯೂ ಮಾಡ್ಬೇಕು ಅನ್ನೋದಿದ್ರೆ ಅದು ಅವರು ವೋಟ್ ಹಾಕಿದ್ರೇನೆ ಅದು ವಿನ್ ಆದ್ರೇನೆ ಅದು ಮಾಡಕ್ಕಾಗೋದು. ಹಂಗಾಗಿ ಅವರು ಸಪೋರ್ಟ್ ಮಾಡ್ಬೇಕಷ್ಟೇ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಏನ್ ಸಂದೇಶ? ನನ್ನ ಸಂದೇಶ ಏನಂದ್ರೆ ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, ಬಿಜೆಪಿಗೆ ವೋಟ್ ಮಾಡಿ. ನಿಮ್ ಸಪೋರ್ಟ್ ಇವ್ರಿಗೆ ಯಾವಾಗ್ಲೂ ಇರಲಿ, ಮತ್ತೆ ಈ ಬಾರಿ ಅವರು ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ವಿನ್ ಆಗ್ಬೇಕು ಅಂತ ನಾನು ಎಲ್ಲರಲ್ಲೂ ಪ್ರಾರ್ಥಿಸ್ತಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ವಿಶೇಷವಾಗಿ ಗೃಹಲಕ್ಷ್ಮಿ ಮತ್ತೆ ಫ್ರೀ ಬಸ್ ಕೊಟ್ಟಿದ್ದಾರಲ್ವಾ, ಇದು ಯಾವ ರೀತಿ ಚುನಾವಣೆ ಮೇಲೆ ಎಫೆಕ್ಟ್ ಬೀಳುತ್ತೆ ಮೇಡಮ್? ಬೀಳ್ತಾ ಇಲ್ಲ ನನಗೆ ಪಾಲಿಟಿಕ್ಸ್ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಬರೀ ನಮ್ಮ ಹಸ್ಬೆಂಡ್ಗೆ ವೋಟ್ ಕೇಳಕ್ಕಷ್ಟೇ ಬಂದಿದ್ದೀನಿ. ಸ್ವಲ್ಪ ಸೈಡ್ಗೆ ಬಮ್ಮ, ದೇವರು ಬನ್ನಿ ಬನ್ನಿ ಕೂತ್ಕೊಳ್ತಾರೆ. ನಮಸ್ಕಾರ.